ಚುನಾವಣೆ ಇವತ್ತು ಮದ್ದೂರು ತಾಲೂಕಲ್ಲಿ ಪ್ರಚಾರ ಮಾಡ್ತಿದ್ವಿ, ಎಲ್ಲ ಗ್ರಾಮ ಪಂಚಾಯತಿಗಳು ಹೋಗ್ತಿದ್ವಿ. ಶಾಸಕ ಉದಯಗೌಡರು ಜೊತೆಲಿ ಇದ್ದಾರೆ, ನೋಡ್ತಾ ಇದ್ದೀರಿ ನೀವು. ಜನಸಂಖ್ಯೆ ಬೆಳಗ್ಗೆಯಿಂದ ನಾವು 8 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ವಿ, ಇದು ಅಲ್ಲಿ 4ನೇ ಗ್ರಾಮ ಪಂಚಾಯತಿ. ಚೆನ್ನಾಗಿ ಅದು ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲ. ಸರಿ, ಗ್ಯಾರಂಟಿ ಯೋಜನೆಗಳು ಇದು ವರ್ಕೌಟ್ ಆಗುತ್ತೆ ಸರ್? ಗ್ಯಾರಂಟಿ ಯೋಜನೆ 100ಕ್ಕೆ 100 ವರ್ಕೌಟ್ ಆಯಿತು. ಯಾಕೆಂದರೆ ಬಡವರು ಭಾಳ ಜನ ಇದ್ದಾರೆ ನಮ್ಮಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ರಾಜ್ಯದಲ್ಲಿ. ಈ ಗ್ಯಾರಂಟಿ ಯೋಜನೆಯಿಂದಲೇ ಈ ಬರಗಾಲದಲ್ಲಿ ಪ್ರತಿ ಮನೆಗೂ ಒಂದು 5-6 ಸಾವಿರ ರೂಪಾಯಿ ಬರ್ತಾ ಇದೆ. ಅದು ನಮಗೂ ಹೊಟ್ಟೆ ಹಸಿವು ಆಗಿದ್ದವ್ರಿಗೆ ಗೊತ್ತಿದೆ, ಹೊಟ್ಟೆ ಹಸಿವು ಏನು ಅಂತ ಹೊಟ್ಟೆ ತುಂಬದವ್ರಿಗೆ ಗೊತ್ತಾಗಲ್ಲ. ಈ ಗ್ಯಾರಂಟಿ 100ಕ್ಕೆ 100 ವರ್ಕೌಟ್. ಇಷ್ಟು ದಿನ ಸಚಿವರು ಮತ್ತು ನಿಮ್ಮ ಶಾಸಕರುಗಳು ಸಾಥ್ ಕೊಟ್ಟಿದ್ರು ಸರ್, ನಾಳೆ ತಮ್ಮ ಪರವಾಗಿ ಮತಯಾಚನೆಗೆ ರಾಹುಲ್ ಗಾಂಧಿ ಬರ್ತೀರ ಸರ್? ಅದೇ ನಮ್ಮ ಜಿಲ್ಲೆ ಎಲ್ಲ ಶಾಸಕರು ಮತ್ತು ಸಚಿವರು ನನ್ನ ಜೊತೆ ಸೇರಿ ಎಲ್ಲ ಕಡೆನೂ ಪ್ರಚಾರ ಮಾಡ್ತಿದ್ದು. ಇವಾಗ ರಾಹುಲ್ ಗಾಂಧಿ ಸಾಹೇಬರು ಮತ್ತು DK ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಎಲ್ಲ ಸಚಿವರು ಮತ್ತು ಶಾಸಕರು ಬಂದು ನಮ್ಮ ಪ್ರಚಾರ. ಜನ 100,00,000 ಮೇಲೆ ಹೆಚ್ಚಿಗೆ ಜನ ಸೇರ್ತಾರೆ, ಹಾಗಾಗಿ ಚೆನ್ನಾಗಿರುತ್ತೆ. ಈಗಾಗಿನ ಸಹ ಧರ್ಮಿಯಲ್ಲಿ ಧರ್ಮಸ್ಥರೇ, ನಿಮ್ಮ ತಮ್ಮದರ ಅಕ್ಕ ತಂಗಿದರೆ ಎಲ್ಲ ಬಂಧುಗಳೇ, ಕಾಂಗ್ರೆಸ್ ಮುಖಂಡರು ವೇದಿಕೆ ಮೇಲಿರುವ ಇಬ್ಬರು ಶಾಸಕರಾದ ಉದಯಗೌಡ ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು, ನಮ್ಮ ಪಕ್ಷದ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು, ಚಲುವೆಯವರು, ನಮ್ಮ ಜಿಲ್ಲೆ ಎಲ್ಲ ನಾಯಕರು ಒಮ್ಮತದಿಂದ ಅಭ್ಯರ್ಥಿಯಾಗಿ ಮಾಡಿದರು. ನನ್ನ ಉದಯಗೌಡ ಹೆಂಗೆ ಹೆಚ್ಚು ಮತ ಕೊಟ್ಟು ಗೆಲ್ಲಿಸಿದ್ರು ಅದೇ ರೀತಿ ನನಗೆ ಮತ ಕೊಟ್ಟು ಗೆಲ್ಲಿಸಿ ನನ್ನ ಸೇವೆ ಮಾಡಿಕೊಂಡು ಅವಕಾಶ ಮಾಡಿಕೊಡು ಅಂತ ನಮ್ಮಲ್ಲಿ ಕೇಳ್ಕೊತೀನಿ. ಮತ್ತೆ ನಮ್ಮ ಇದೇ ತಿಂಗಳು 26 ತಾರೀಕು ಮತದಾನ ನಡೀತದೆ, ಮತದಾನಕ್ಕೆ ಬಂದು ಮತಗಟ್ಟೆಗೆ ಬಂದು ಮತ ಹಾಕಿ ನನ್ನ ಗುರುತು ಹಸ್ತ ಕ್ರಮ ಸಂಖ್ಯೆ 2 ಮತ ಕೊಟ್ಟು ಗೆಲ್ಲಿಸಿ ನಿಮ್ಮ ಸೇವೆ ಮಾಡಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿ ಕೈಮಾಡಿ ಕೇಳ್ಕೊತೀನಿ. ನಗರಕರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಲೋಕಸಭಾ ಚುನಾವಣಾ ಪ್ರಚಾರ ಸಂಬಂಧ ನಿಮ್ಮ ಗ್ರಾಮಕ್ಕೆ ಆಗಮಿಸಿರುವ ಲೋಕಸಭಾ ಮುಂಗಾಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದ ಸುಳಿಯಾಗಿ ಸ್ವಾಗತವನ್ನು ಕೋರ್ತೇವೆ. ನಮ್ಮ ಮದ್ದೂರು ಕ್ಷೇತ್ರದ ಪ್ರಮುಖ ಶಾಸಕರಾದ ಶ್ರೀಯುತ ಉದಯಗೌಡರವರು ಈ ಚುನಾವಣೆ ನೇತೃತ್ವವನ್ನು ವಹಿಸುತ್ತಾರೆ. ಉದಯಗೌಡರವರಿಗೆ ತಮ್ಮೆಲ್ಲರ ಪರವಾಗಿ ನಗರಗಳ ಗ್ರಾಮ
ಮತ್ತು ಸಮಸ್ತ ನಾಗರಿಕ ಬಂಧುಗಳ ಪರವಾಗಿ ಸ್ವಾಗತವನ್ನು ಕೋರ್ತೇವೆ. ಬಂಧುಗಳೇ, 26 ಚುನಾವಣಾ ಫಲಿತಾಂಶವನ್ನು ಒಪ್ಪಿಟ್ಟುಗೊಳಿಸಬೇಕೆಂದು ಎಲ್ಲ ನಾಗರಿಕ ಬಂಧುಗಳಲ್ಲಿ ಮನವಿ ಮಾಡುತ್ತೇವೆ. ಮತ್ತೊಂದು ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶಾಸಕ ಉದಯ ಮೇಡರ ಅವರು ನಗರಪುರಿ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಕನ್ನಡರ ಪರವಾಗಿ ಸ್ವಾಗತವನ್ನು ಕೋರ್ತೇವೆ. ಬಂಧುಗಳೇ, ಮುಂಬೈ ಜಿಲ್ಲಾ ಪ್ರದೇಶದ ಮತದಾರರು ಮುಂಬೈ ಜಿಲ್ಲಾ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಶ್ರೀಯುತ ವೆಂಕಟರಮಣ ಗೌಡರ ಅವರನ್ನು ಸ್ವಾಗತಿಸಲು ಅಭೂತಪೂರ್ವವಾದ ಸ್ವಾಗತವನ್ನ ಇಂದಿನ ಸಾಧನಲ್ಲಿ ಗೊರವನಹಳ್ಳಿ ಹಾಗೂ ನಗರಕೆರೆ ಗ್ರಾಮ ಪಂಚಾಯಿತಿ ಕ್ಯಾತಗಟ್ಟ ಹೀಗೆ ಚಿಕ್ಕರಸಿನಕೆರೆ ಗ್ರಾಮ ಪಂಚಾಯಿತಿವರೆಗೂ ಒಂದು ಅಭೂತಪೂರ್ವವಾದ ನಿರೀಕ್ಷೆಗೆ ಮೀರಿದ ಜನಬೆಂಬಲ ವ್ಯಕ್ತ ಆಗ್ತಾ ಇದೆ. ತಮ್ಮೆಲ್ಲರಿಗೂ ಕಾಂಗ್ರೆಸ್ ಪಕ್ಷದ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇವೆ. ನಗರಕೆರೆ ಗ್ರಾಮ ಪಂಚಾಯಿತಿಯ ಸಮಸ್ತ ಮತದಾರರು ಮಾಡಬೇಕಾಗಿ ಮನವಿ ಕಾರ್ಯಕರ್ತರು ಮಾಡಬೇಕು.